ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ನಾನು ಡಾಕ್ಟರ್ ಲತಾ ಎಸ್ ಮುಳ್ಳೂರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ सर ना अनसूया देवी अंत तुमकूर जिले शिक्षक संघ चिक्कमगळूरु जिला उद्घाटना कार्यक्रम जो तालूक घटक उद्घाटना कार्यक्रम जो शैक्षणिक कार्यागार होस राष्ट्रीय शिक्षण नीति कुछ शैक्षणिक कार्यागार इतने मान्य जिलाधिकारी चिक्कमगळूरु जिले जिलाधिकारी ओडी सौलभ्यवन्न कोट्टिद्दारे शिक्षकियरिगे मात्र सरकारी अनुदानित प्राथमिक हागू प्रौढ़शाला शिक्षकियरिगे चिक्कमगळूरु जिलेयाद्यंत मान्य जिलाधिकारी ओडी सौलभ्यवन्नु ओदगिसिद्दारे। सावित्रीबाई फुले अवर जन्म दिनाचरणेयन्नु शिक्षकियर दिनाचरणेयन्नागि आचरिसबेकु एंदु कर्नाटक सावित्रीबाई फुले शिक्षकियर संघद संस्थापक राज्याध्यक्षराद लता एस मल्लूरु रवरु सरकार के ಒತ್ತಾಯಿಸಿದರು। सर भारत प्रथम शिक्षकी ब्रिटिशर का इंडियन फर्स्ट लेडी टीचर अवंत बिद पड़ेवत हेण मधवार विधवा महि मेले अत्याचार प्रतिभा केशव केश मुंडन प्रतिभा सती सहगम पद्धत विरोधिवत जाति पद्धत विरोधिवर महिला शिक्षण ब्रिटिशर का नम संस्कृति धर्मकू हेण मकल के शिक्षण विरोध पाठशाले तेज ब्रिटिशर इंडियन फर्स्ट लेडी टीचर बिद पड़ भारत प्रथम शिक्षक माते सावित्रीबाई फुले जीवन चरित्रे शाले नम हेण्मक्कळिगे के गोत्तागबेकु नम विद्यार्थिगळिगे के गोत्तागबेकु जनवरी 3 माते सावित्रीबाई फुले जन्म दिनाचरणेयन्न एल्ला शालेगळल्लि आचरिसुवंते सरकार आदेश माडबेकु अंत हेळि नावु सन्मान्य आगिन शिक्षण सचिवरिगे नावु मनवियन्न माडिदाग तक्षण सरकारक्के सूचने माडि 2018-19 रल्लि अवरु नम्म ओंदु संघद मनवियन्न मेरेगे एल्ला शालेगळल्लि जनवरी 3 माते सावित्रीबाई फुले जन्म दिनाचरणेयन्न आचरिसबेकु अंत आदेशवन्न माडिदरु। ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ನಾವು ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಐದು ತಾಲೂಕುಗಳ ಮತ್ತು ಜಿಲ್ಲೆಯ ಪದಗ್ರಹಣ ಕಾರ್ಯಕ್ರಮವನ್ನು ನಾಳೆ ಕುವೆಂಪು ಕಲಾ ಮಂದಿರದಲ್ಲಿ 10:30ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಸೋ ಎಲ್ಲಾ ಶಿಕ್ಷಕರಿಗೂ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ। ಈಗ ಆಲ್ರೆಡಿ ನಮ್ಮ ಮೇಡಂ ಹೇಳಿದಾಗಿದ್ದು ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕಿಯರನ್ನು ಒಳಗೊಂಡಿರುವಂತ ಸಂಘ ಅಲ್ಲ, ಪ್ರಾಥಮಿಕ ಪ್ರೌಢಶಾಲೆ ಪದವೀಧರ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ಒಳಗೊಂಡಂತ ಎಲ್ಲಾ ಶಿಕ್ಷಕಿಯರು ಕೂಡ ಇದನ್ನ ಒಳಗೊಂಡಿರ್ತಾರೆ। ಸೋ ಎಲ್ಲಾ ಶಿಕ್ಷಕಿಯರಿಗೂ ನಾನು ಈ ಮೂಲಕ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಬನ್ನಿ, ಇದು ನಿಮ್ಮ ಕಾರ್ಯಕ್ರಮ, ನಾವೆಲ್ಲರೂ ಸೇರಿ ಮಾಡೋಣ, ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ। ನಾಳೆ 26/11/2022 ರಂದು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಜೊತೆಗೆ ಶೈಕ್ಷಣಿಕ ಕಾರ್ಯಾಗಾರ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ। ಹೀಗಾಗಿ ಧಾರವಾಡದಿಂದ ನಾವೆಲ್ಲ ನಾವು ನಮ್ಮ ಪದಾಧಿಕಾರಿಗಳು ಇವತ್ತು ಆಗಮಿಸಿದ್ದೇವೆ। ನಾನು ಈ ಮೂಲಕ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದೀನಿ। ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ। ಜೊತೆಗೆ ಸಭೆ ಸಮಾರಂಭಗಳಿಗೆ ಮಾನ್ಯತೆ ಪಡೆದ ಸಂಘದವರನ್ನ ಮಾತ್ರ ಕರೀತಾ ಇದ್ದೀರಾ, ಆದರೆ ನಮ್ಮದೇ ಆದಂತ ಬೇಕು ಬೇಡಿಕೆಗಳಿಗೆ ಇವತ್ತು ಸರ್ಕಾರ ಸ್ಪಂದಿಸ್ತಾ ಬಂದಿದೆ, ನಮ್ಮದೇ ಆದಂತ ಶಿಕ್ಷಕರ ಸಮಸ್ಯೆಗಳಿಗೆ ಚರ್ಚೆಗಾಗಿ ನಮ್ಮನ್ನು ಕೂಡ ಸಭೆ ಸಮಾರಂಭಗಳಿಗೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ರಾಜ್ಯ ಹಂತದಲ್ಲಿ ಕರೀಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ। ಕುವೆಂಪು ಕಲಾ ಮಂದಿರದಲ್ಲಿ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಎಲ್ಲ ತಾಲೂಕು ಘಟಕಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ। ಸೋ ಇದಕ್ಕೆ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆ ಪದವೀಧರ ಹಾಗೂ ಸರ್ಕಾರಿ ಅನುದಾನಿತ ಎಲ್ಲ ಶಾಲೆಗಳ ಶಿಕ್ಷಕಿಯರು ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ಶೈಕ್ಷಣಿಕ ಕಾರ್ಯಾಗಾರದ ಒಂದು ಯಶಸ್ಸಿಗೆ ನೀವೆಲ್ಲರೂ ಪಾತ್ರರಾಗಿ ಈ ಒಂದು ಶೈಕ್ಷಣಿಕ ಕಾರ್ಯಾಗಾರದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ। ಶೈಕ್ಷಣಿಕ ಕಾರ್ಯಾಗಾರ ಹೊಸ ಶಿಕ್ಷಣ ನೀತಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ನಾವು ಶೈಕ್ಷಣಿಕ ಕಾರ್ಯಾಗಾರವನ್ನು
ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮಳ್ಳೂರು, ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುಮಿತ್ರ, ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾದ ರಾಣಿ ಮಂಜುಳಾದೇವಿ, ಅನಸೂಯಾದೇವಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.